ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಸ್ನೇಹಿತ ಎ ಟಿ ವೆಂಕಟೇಶ್ ಪ್ರಭು. ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18 ಡಿಜಿಟಲ್. 2024 ಲೋಕಸಭಾ ಚುನಾವಣಾ ಅಖಾಡ ಇನ್ನೇನು ಹತ್ತಿರಕ್ಕೆ ಬರ್ತಾಯಿದೆ. ಇದೇ ಸಂದರ್ಭದಲ್ಲಿ ಜೆ ಡಿ ಎಸ್ನ ನಾಯಕ ಎಚ್ ಡಿ ಕುಮಾರಸ್ವಾಮಿ, ಹಾಗೆ ಕಾಂಗ್ರೆಸ್ನ ಹಾಲಿ ಸರ್ಕಾರದಲ್ಲಿ ಡಿ ಸಿ ಎಂ ಆಗಿರತಕ್ಕಂಥ ಡಿ ಕೆ ಶಿವಕುಮಾರ್ ಅವರ ರಾಜಕೀಯ ಕಳಗ ಭಾಳ ದೊಡ್ಡ ಮಟ್ಟಕ್ಕೆ ಬೆಳೀತಾ ಇದೆ. ಯಾಕೆಂದರೆ ಈಗಾಗಲೇ ರಾಮನಗರ ಜಿಲ್ಲಾ ಜೆ ಡಿ ಎಸ್ ಕಾರ್ಯಕರ್ತರ ಮತ್ತು ಮುಖಂಡರ ಸಭೆಯನ್ನು ತಮ್ಮ ಬಿಡದಿಯ ತೋಟದ ಮನೆಯಲ್ಲಿ ನಡೆಸಿದಂಥ ಕುಮಾರಸ್ವಾಮಿಯವರು ಪ್ರಮುಖವಾಗಿ ಡಿ ಕೆ ಶಿವಕುಮಾರ್ ಅವರ ವಿಚಾರವಾಗಿ ಒಂದು ಸ್ಫೋಟಕ ಹೇಳಿಕೆಗಳನ್ನು ಕೊಡುವ ಮೂಲಕ ಜೆ ಡಿ ಎಸ್ ಪಕ್ಷದ ಕಾರ್ಯಕರ್ತರನ್ನು ಒಗ್ಗೂಡಿಸುವ ಜೊತೆಗೆ ತಮ್ಮ ಪಕ್ಷವನ್ನು ಯಾವ ರೀತಿಯಾಗಿ ಒಗ್ಗೂಡಿಸಬೇಕು ಎನ್ನುವಂಥ ವಿಚಾರವನ್ನು ಮುಂದೆ ಇಟ್ಕೊಂಡು ಭಾಳ ಸೂಕ್ಷ್ಮವಾಗಿ ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ರಾಜಕೀಯ ದಾಳಗಳನ್ನು ಉರುಳಿಸುವ ಮೂಲಕ ಒಂದು ಹೊಸ ರಾಜಕೀಯ ತಂತ್ರಗಾರಿಕೆಗೆ ನಾಂದಿ ಹಾಡಿದ್ದಾರೆ. ಪ್ರಮುಖವಾಗಿ ಅವರು ಪ್ರಸ್ತಾಪ ಮಾಡಿರುವಂಥ ವಿಚಾರ 2024 ಕನಕಪುರದಲ್ಲಿ ಮತ್ತೆ ಚುನಾವಣೆ ನಡೀತದೆ ಅಂದರೆ ಆ ಅರ್ಥ ಅಲ್ಲಿ ಉಪಚುನಾವಣೆ ನಡೀತದ ಅಥವಾ ಏನು ಡಿ ಕೆ ಶಿವಕುಮಾರ್ ಅವರ ಮೇಲೆ ಈಗಾಗಲೇ IT ED CBI ಸೇರಿದಂತೆ ವಿವಿಧ ಒಂದು ಕ್ರಿಮಿನಲ್ ಕೇಸ್ಗಳು ಅಂತ ಏನು ಹೇಳ್ತೀವಿ ಅಂದರೆ ಮನಿ ಲಾಂಡ್ರಿಂಗ್ ಆಗಿರ್ಬೋದು ಅದೆಲ್ಲವೂ ಕೂಡ ಒಂದು ಕ್ರಿಮಿನಲ್ ಕೇಸ್ಗೆ ಬರುವಂಥದ್ದು. ಆದರೆ ಇವತ್ತು ಡಿ ಕೆ ಶಿವಕುಮಾರ್ ಅವರು ಈಗಾಗಲೇ ತಿಹಾರ್ ಜೈಲಿಗೆ ಹೋಗಿ ಬೇಲನ್ನು ಪಡ್ಕೊಂಡು ಇವತ್ತು ಡಿ ಸಿ ಎಂ ಆಗಿದ್ದಾರೆ. ಆದರೆ ಇದೇ ವಿಚಾರವನ್ನು ಭಾಳ ಸೂಕ್ಷ್ಮವಾಗಿ ಇಂಡೈರೆಕ್ಟ್ಲಿ ಕುಮಾರಸ್ವಾಮಿಯವರು ಒಂದು ಹೊಸ ದಾಳವನ್ನು ಉರುಳಿಸ್ತಾ ಇದ್ದಾರೆ. 2024 ಕನಕಪುರದಲ್ಲಿ ಮತ್ತೆ ಚುನಾವಣೆ ನಡೀತದೆ, ಏನು ಈಗಿರ್ತಕ್ಕಂಥ ವ್ಯಕ್ತಿ ಮತ್ತೆ ಅಭ್ಯರ್ಥಿ ಆಗಲಿಕ್ಕೆ ಸಾಧ್ಯ ಇಲ್ಲ ಎನ್ನುವಂಥ ಪ್ರಶ್ನೆಯನ್ನು ಅಂದರೆ ಭಾಳ ಅಚ್ಚುಕಟ್ಟಾಗಿ ಇದನ್ನು ಹೇಳುವ ಮೂಲಕ ಡಿ ಕೆ ಶಿವಕುಮಾರ್ ಅವರಿಗೆ ಟಾಂಗನ್ನು ಕೊಡುವಂಥ ಕೆಲಸವನ್ನು ಕುಮಾರಸ್ವಾಮಿ ಅವರು ಮಾಡಿದ್ದಾರೆ. ಈಗ 2024 ಒಂದು ಕಡೆ ಲೋಕಸಭಾ ಚುನಾವಣೆ ಪ್ರಾರಂಭ ಆಗ್ತದೆ. ಲೋಕಸಭಾ ಚುನಾವಣೆ ಹಿನ್ನೆಲೆ ಈಗಾಗಲೇ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಹಾಲಿ ಸಂಸದ ಆಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರ ಸಹೋದರ ಆಗಿರ್ತಕ್ಕಂಥ ಡಿ ಕೆ ಸುರೇಶ್ ಅವರು ಭಾಳ ಚುರುಕಾಗಿ ತಮ್ಮ ಸಂಘಟನೆಯನ್ನು ಮಾಡ್ತಾಯಿದ್ದಾರೆ. ಮತ್ತೊಂದು ಕಡೆ ರಾಜ್ಯ ಸರ್ಕಾರದಲ್ಲಿ ಡಿ ಕೆ ಶಿವಕುಮಾರ್ ಅವರು ತಮ್ಮದೇ ಆದಂಥ ಒಂದು ಛಾಪನ್ನು ಮೂಡಿಸ್ತಾ ಇದ್ದಾರೆ. ಅದರಲ್ಲೂ ವಿಶೇಷವಾಗಿ ಬ್ರ್ಯಾಂಡ್ ಬೆಂಗಳೂರು ಎನ್ನುವಂಥ ವಿಚಾರವನ್ನು ಮುಂದಿಟ್ಕೊಂಡು ಸಿ ಎಂ ಸಿದ್ದರಾಮಯ್ಯನವ್ರಿಗೆ ಒಂದು ಸೈಡ್ ಹೊಡೆಯುವಂಥ ಕೆಲಸವನ್ನು ಕೂಡ ಶಿವಕುಮಾರ್ ಅವರು ಮಾಡ್ತಾ ಇದ್ದಾರೆ. ಇದರ ನಡುವೆ ಕುಮಾರಸ್ವಾಮಿಯವರು ಹಾಕಿರುವಂಥ ಬಾಂಬ್ ನಿಜಕ್ಕೂ ಕೂಡ ರಾಜಕೀಯವಾಗಿ ಸಂಚಲನವನ್ನು ಮೂಡಿಸ್ತಾ ಇದೆ. ಯಾಕೆಂದರೆ ಪ್ರಮುಖವಾಗಿ 2024 ಕನಕಪುರದಲ್ಲಿ ಮತ್ತೆ ಚುನಾವಣೆ ನಡೀತದೆ, ಈಗಿರ್ತಕ್ಕಂಥ ವ್ಯಕ್ತಿ ಸ್ಪರ್ಧೆ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಎನ್ನುವಂಥ ಮಾರ್ಮಿಕ ಹೇಳಿಕೆಯನ್ನು ಕೊಡುವ ಮೂಲಕ ಡಿ ಕೆ ಶಿವಕುಮಾರ್ ಅವರು ಅನರ್ಹ ಆಗ್ತಾರಾ ಅಥವಾ ಚುನಾವಣೆಗೆ ನಿಲ್ಲದಿರುವಂಥ ಪರಿಸ್ಥಿತಿ ಎದುರಾಗ್ತದೆ ಎನ್ನುವಂಥದ್ದು ಪ್ರಶ್ನೆ. ಮತ್ತೊಂದು ಕಡೆ ನಮ್ಮನ್ನು ಹಾಸನಕ್ಕೆ ಇವರು ಓಡಿಸ್ಬೋದು, ಆದರೆ ತಿಹಾರ್ ಜೈಲಿಗೆ ಇವರು ಹೋಗೋದನ್ನು ತಡೆಯುವವರು ಯಾರು ಎಂಬ ಪ್ರಶ್ನೆಯನ್ನು ಮಾಡಿದ್ದಾರೆ. ಅಂದರೆ ಡಿ ಕೆ ಶಿವಕುಮಾರ್ ಅವರು ಈಗಾಗಲೇ ತಿಹಾರ್ ಜೈಲಿಗೆ ಹೋಗಿ ಬೇಲ್ ಪಡೆದುಕೊಂಡು ಇವಾಗ ರಾಜ್ಯ ಸರ್ಕಾರದಲ್ಲಿ ಡಿ ಸಿ ಎಂ ಆಗಿದ್ದಾರೆ. ಇದರ ನಡುವೆ ಮತ್ತೆ ಕುಮಾರಸ್ವಾಮಿ ಅವರು ಹೇಳ್ತಾ ಇರುವಂಥ ವಿಚಾರ ಅಂದರೆ ಡಿ ಕೆ ಶಿವಕುಮಾರ್ ಅವರು ಮತ್ತೆ ಜೈಲಿಗೆ ಹೋಗ್ತಾರೆ ಅನ್ನುವಂಥ ವಿಚಾರವನ್ನು ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಇವತ್ತು ನಾನು ಮಣ್ಣಾಗ್ತಕ್ಕಂಥ ಈ ಭೂಮಿ ಮೇಲೆ ನಿಂತ್ಕೊಂಡು ಹೇಳ್ತಾ ಇದ್ದೇನೆ, ಈ ಭೂಮಿ ಮೇಲೆ ನಿಂತ್ಕೊಂಡು ಅಯ್ಯೋ ಯಾರ್ಯಾರು ಎಲ್ಲಿಗೆ ಹೋಯ್ತಾರೆ ನೋಡೋಣ ಇರಪ್ಪ. ಒಂದ್ಸಲ ಅಲ್ಲೇ ನೋಡ್ಕೊಂಬಂದವ್ರಿಗೆ ಇನ್ನೊಂದ್ಸಲ ಹೋದ್ರೆ ಏನು ಮಾಡೋಕ್ಕಾಯ್ತದೆ? ಪರ್ಮನೆಂಟಾಗಿ ತಲೆ ಕೆಡಿಸ್ಕೋಬೇಡಿ. ನಾವಾದರೂ ಆಸ್ತಂತ ಹೋಗಿರ್ತೀವಿ, ನಮ್ಮನ್ನು ಆಸ್ತು ಕೂಡಿಸ್ಬೋದು, ನಮ್ಮನ್ನು ತಿಹಾರ್ ಜೈಲಿಗೆ ಏನು ಓಡಿಸೋಕ್ಕಾಗಲ್ವಲ್ಲ, ತಲೆ ಕೆಡಿಸ್ಕೋತೀರಿ. ಅದಿರಲಿ, ನೋಡೋಣಂತೆ ಅದು ಏನೇನಾಗುತ್ತೆ ಮುಂದಿನ ವರ್ಷ. ಒಂದು ಕಡೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಲೋಕಸಭಾ ಚುನಾವಣೆಗೆ ಮೈತ್ರಿಯಾಗಿದ್ದಾರೆ. ಈಗಾಗಲೇ ಬಿ ಜೆ ಪಿಯ ರಾಷ್ಟ್ರೀಯ ನಾಯಕರನ್ನು ಕುಮಾರಸ್ವಾಮಿ ಅವರು ಭೇಟಿಯಾಗಿದ್ದಾರೆ. ಕುಮಾರಸ್ವಾಮಿಯವರೇನಾದರೂ ಡಿ ಕೆ ಶಿವಕುಮಾರ್ ಅವರ ವಿರುದ್ಧವಾಗಿ ದಾಖಲೆಗಳನ್ನು ಬಿ ಜೆ ಪಿಯ ಕೇಂದ್ರದ ನಾಯಕರಿಗೆ ತಲುಪಿಸಿದ್ದಾರಾ
ಹಾಗಾಗಿ ಅವರು ಇವ್ರಿಗೆ ಏನಾದರೂ ಭರವಸೆ ಕೊಟ್ಟಿದ್ದಾರಾ? ಈ ಭರವಸೆಯ ಹಿನ್ನೆಲೆ ಕುಮಾರಸ್ವಾಮಿಯವರು ಈ ಹೇಳಿಕೆಯನ್ನು ಕೊಟ್ಟಿದ್ದಾರಾ ಎಂಬ ವಿಚಾರ ಈಗ ರಾಜಕೀಯವಾಗಿ ಸಾಕಷ್ಟು ಸಂಚಲನವನ್ನು ಮೂಡಿಸ್ತಾ ಇದೆ. ಭವಿಷ್ಯದ ದಿನಗಳಲ್ಲಿ ಈ ವಿಚಾರವಾಗಿ ಕುಮಾರಸ್ವಾಮಿಯವರು ಯಾವ ರೀತಿಯಾಗಿ ಉತ್ತರವನ್ನು ಕೊಡ್ತಾರೆ ಎಂಬುದನ್ನು ಕಾಲವೇ ಉತ್ತರವನ್ನು ಕೊಡಬೇಕಾಗಿದೆ.